ಹಿರಿಯರಾದಂತ ಪ್ರಧಾನ ಅರ್ಚಕರಾಗಿರ್ತಕ್ಕಂತ ನಾರಾಯಣಾಚಾರ್ಯ ಅವರ ಸಭಾ ಇವತ್ತು ನಮಗೆ ದೊರಕಿದೆ. ಇದನ್ನ ಪ್ರಾಮಾಣಿಕವಾಗಿ ಇದನ್ನ ತಂದು ಅದನ್ನ ಮೇಲಕ್ಕೆ ತರ್ತಕ್ಕಂತ ಕೆಲಸದಲ್ಲಿ ನಮ್ಮ NDRF ತುಂಬಾ ಉತ್ತಮವಾದ ಒಂದು ಶ್ರದ್ಧೆ ವಹಿಸಿ ಕೆಲಸ ಮಾಡಿದ್ದಾರೆ. ನಾನು ಅವರಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಆ ಜೊತೆಗೆ ನಮ್ಮ ಪೊಲೀಸ್ನವರು, ಫೈರ್ ಫೋರ್ಸ್ನವರು, ಫಾರೆಸ್ಟ್ನವರು, SDRFನವರು ಮತ್ತು ಅಲ್ಲಿಗೆ ಸ್ಥಳಕ್ಕೆ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಅವರು, ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅದನ್ನು ತಂದು ಇವತ್ತೇನು ಇವತ್ತಾನೆ ಬೆಳಿಗ್ಗೆ ಅವರ ಆನಂದ ತೀರ್ಥರ ಅವರ ಸಹೋದರ ಶವ ಸಂಸ್ಕಾರ ಮುಗಿಸಿ ಅದನ್ನು ಇವತ್ತು ಅಂತ್ಯ ಮಾಡಿದ್ದಾರೆ. ಇದನ್ನು ಕೂಡ ಇವಾಗ ಈಗಾಗಲೇ ನಾನು ಅವ್ರ ಕುಟುಂಬದವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಅವರು ಇನ್ನೊಂದು ನಮಗೇನು ತೊಂದರೆ ಇಲ್ಲ, ಇವತ್ತೇ ಮಾಡೋದಕ್ಕೆ ಅವರು ಕೂಡ ಅಣಿಯಾಗಿದ್ದಾರೆ. ಇವತ್ತು ಸಾಯಂಕಾಲ ಅದೆಲ್ಲವನ್ನು ಕೂಡ ಮಾಡಿಸಿ ಮುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಏನಿವತ್ತು ಈ ಶವ ಸಂಸ್ಕಾರವನ್ನು ಮಾಡುವ ಸಂದರ್ಭದಲ್ಲಿ ಇವತ್ತು ಅದಾದ ಮೇಲೆ ನಮ್ಮ ರೆಸ್ಕ್ಯೂ ಆಪರೇಷನ್ನು ಮತ್ತೆ ಕಂಟಿನ್ಯೂ ಆಗ್ತದೆ. ಇನ್ನೂ ಮೂರು ಜನ ಸಿಗಬೇಕಾಗಿದೆ, ಶ್ರೀಮತಿ ನಾರಾಯಣಾಚಾರ್ಯರು ಮತ್ತು ಇನ್ನು ಇಬ್ಬರು. ಆ ಮೂರು ಜನರ ಇದನ್ನು ಕೂಡ ನಾವು ಮಾಡಬೇಕಾಗಿದೆ. ಅದನ್ನು ಕೂಡ ಮುಂದುವರಿಸೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ದೂರವಾಣಿ ಮುಖೇನ ಈ ವಿಚಾರವನ್ನು ಮಾತನಾಡಿದ್ದೇನೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ನಾರಾಯಣಾಚಾರ್ಯ ಒಬ್ಬರು ಪ್ರಬುದ್ಧ, ಈ ಭಾಗದ ಒಬ್ಬ ಹಿರಿಯರು, ಈ ಭಾಗದಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡಿ ಜನಮನವನ್ನು ಗೆದ್ದು ಪ್ರಧಾನ ಅರ್ಚಕರಾಗಿ ಕಾವೇರಿ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ತುಂಬ ತಮ್ಮದ ತನವನ್ನು ತುಂಬ ಗೌರವವಾಗಿ ನಡ್ಕೊಂಡಿರ್ತಕ್ಕಂಥವ್ರು. ನಾನು ನಿನ್ನೆಯಿಂದ ಕೇಳ್ತಾ ಇದ್ದೀನಿ ಬಹುತೇಕ ಕೆಲವು ಮಾಧ್ಯಮದವರು, ಅವ್ರ ಮನೆಯಲ್ಲಿ ಅಪಾರವಾದ ಚಿನ್ನ ಬೆಳ್ಳಿ ಇತ್ತು, ಕೋಟ್ಯಾಂತರ ರೂಪಾಯಿ ದುಡ್ಡಿತ್ತು, ಈ ರೀತಿಯಾದ ಒಂದು ಸಂದೇಶವನ್ನು ವಿತರಿಸಿ ಮುಹಾಪೋಹನ ಮಾಡಿ ದುಃಖದಲ್ಲಿರ್ತಕ್ಕಂಥ ಅವರ ಇದಕ್ಕೆ ನಾವೆಲ್ಲ ಒಂದು ಕಡೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಸಾಧುವಾದ ಕ್ರಮ ಇಲ್ಲ. ನಮಗೆ ಸಿಕ್ಕಿರ್ತಕ್ಕಂಥದ್ದು ಹಳೇ ನಾಣ್ಯ, ನಾನು ಇವತ್ತೆಲ್ಲವನ್ನು ನಮ್ಮ ತಹಸೀಲ್ದಾರ್ಗೆ ಕೊಟ್ಟಿದ್ದೀನಿ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ನೋಟ್ಗಳು, 10 ರೂಪಾಯಿ, 50 ರೂಪಾಯಿ ನೋಟ್ಗಳು, ಅವ್ರದ್ದೊಂದು ಐಡೆಂಟಿಟಿ ಇದು ಇದ್ರ ಕಾರ್ಡು ಎಲ್ಲವೂ ಕೂಡ ಸಿಕ್ಕಿದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರು ಉಪಯೋಗಿಸ್ತಾ ಇರ್ತಕ್ಕಂಥ ಪಾತ್ರ ಪದಾರ್ಥಗಳು ನೋಡಿದ್ರೆ ಎಲ್ಲ ಸ್ಟೀಲ್ ನೋವಿದೆ. ಮತ್ತು ಒಂದು ಸಣ್ಣದು ಒಂದು ದೇವರ ವಿಗ್ರಹ ಬೆಳ್ಳಿ ಸಿಕ್ಕಿದೆ. ಇವೆಲ್ಲವನ್ನು ನೋಡಿದಾಗ ಈ ರೀತಿ ಒಂದು ಸಾಮಾನ್ಯ ಬದುಕನ್ನು ಕಂಡವರು ನಾರಾಯಣಾಚಾರ್ಯ ಅನ್ನೋದು ನನ್ನ ಭಾವನೆ. ದಯವಿಟ್ಟು ನಿಮ್ಮ ಕೈ ಮುಗಿಸಿ ವಿನಂತಿ ಮಾಡ್ತೀನಿ, ಒಬ್ಬ ಮಂತ್ರಿಯಾಗಿ, ಜಿಲ್ಲಾ ಉಸ್ತುವಾರಿಯಾಗಿ, ಈ ಭಾಗದ ಜನತೆ ಪರವಾಗಿ, ಅವ್ರ ಬಗ್ಗೆ ಏನು ಅಂತೆ ಕಂತೆ ಊಹಾಪೋಹಗಳು ಇಲ್ಲದ ಅಪಪ್ರಚಾರಗಳಿಗೆ ದಯವಿಟ್ಟು ಅವಕಾಶ ಮಾಡಿಕೊಡಬೇಡಿ. ಏನು ಇವತ್ತು ನಾವು ಇದು ಮಾಡಿದ್ದೀವಿ, ಇದು ಇವತ್ತೇ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದಕ್ಕೂ ಅವ್ರ ಕುಟುಂಬದವರು ಒಪ್ಕೊಂಡಿದ್ದಾರೆ. ಇದು ನಾಳೆಯಿಂದ ಮತ್ತೆ ನಮ್ಮ ರೆಸ್ಕ್ಯೂ ಆಪರೇಷನ್ನು ಇನ್ನೂ 3 ಜನ ಏನಿದ್ದಾರೆ ಅದಾಗ್ತದೆ. ಬೇರೆ ಬೇರೆ ಯಾವ ರೀತಿ ಇದನ್ನು ಕೆಲಮಿಟಿ ಇದನ್ನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡ್ತೀವಿ. ನೀವೆಲ್ಲರೂ ಕೂಡ ಶ್ರಮ ವಹಿಸ್ತಾ ಇದ್ದೀರಿ, ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟಿದ್ದೀರಿ. ಇದಕ್ಕೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಆಪರೇಷನ್ನಲ್ಲಿ ಇವತ್ತವರೆಗೂ 5-6 ದಿನಗಳಿಂದ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಸರ್ಕಾರದ ಪರವಾಗಿ, ನಾನು ಅವ್ರಿಗೂ ಕೂಡ ಧನ್ಯವಾದ ಅನ್ನೋದಕ್ಕಿಂತ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದು ಮುಂದೆಯೂ ಕೂಡ ಈ ರೆಸ್ಕ್ಯೂ ಆಪರೇಷನ್ನು ಕಂಟಿನ್ಯೂ ಆಗ್ತದೆ. ಮತ್ತು ತಮಗೂ ಕೂಡ ಧನ್ಯವಾದಗಳು. ನಾಳೆಯಿಂದ ಇನ್ನೂ ಯಾರು ಇರ್ತೀರ ತಾವು ಇರ್ಬೋದು, ನಾನು ಇವತ್ತು ಒಂದು ದಿನ ಬೆಂಗಳೂರಿಗೆ ಹೋಗಿ ನಾಳೆ ನನ್ನ COVID-19ಗೆ ನನಗೆ 7 ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರಿನಲ್ಲಿ ಕೊಟ್ಟಿದ್ದರಿಂದ ನಾಳೆ ಮತ್ತು ನಾಳಿದ್ದು ಅದನ್ನು ಮುಗಿಸಿ ಶುಕ್ರವಾರ ಬರ್ತಾಯಿದ್ದೀವಿ. ಶುಕ್ರವಾರ ಬೊಪ್ಪಯ್ಯನವರು ಮತ್ತು ಅಪ್ಪಚ್ಚು ರಂಜನ್ ಅವರು ಏನು ದೇವಸ್ಥಾನದ ಪೂಜಾ ಕೈಂಕರ್ಯ ಕಾವೇರಿ ಅಮ್ಮನ ನಿಂತಿತ್ತು, ಬೊಪ್ಪಯ್ಯನವರು ಈಗಾಗಲೇ ಅದಕ್ಕೆ ರಸ್ತೆಯನ್ನು ಒಂದು ಹಂತಕ್ಕೆ ತಂದಿದ್ದಾರೆ. ನಾಳೆ ಒಳಗಡೆ ಮುಗಿಸಿ ನಾಳೆ ನಾಳಿದ್ದು ಅದೆಲ್ಲವನ್ನು ಕೂಡ ಮಾಡಿ ಏನೇನು ವಿಧಿವಿಧಾನಗಳನ್ನು ಮಾಡಿ ಇಲ್ಲಿಯ ತಂತ್ರಿಗಳನ್ನು ಕರೆಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ಶುಕ್ರವಾರ ಬೆಳಗ್ಗೆ ಬೊಪ್ಪಯ್ಯ ದಂಪತಿಗಳು ಹಾಗೂ ಒಂದು ಪೂಜಾ ಕೈಂಕರ್ಯವನ್ನು ಮಾಡಿ ಅಪ್ಪಚ್ಚು ರಂಜನ್ ಅವರು ಕೂಡ ಅವ್ರ ಜೊತೆಯಲ್ಲಿ ಅವ್ರ ದಂಪತಿಯವರು ಹೋದರೂ ಇನ್ನೂ ಒಳ್ಳೆಯದು, ಎಲ್ಲ ಸೇರಿ ಆ ಪೂಜಾ ಕೈಂಕರ್ಯ ಮಾಡಿ ಆ ತಾಯಿಯ ಕೃಪಾಶೀರ್ವಾದವನ್ನು ಕೋರ್ತಕ್ಕಂಥದಕ್ಕೆ ಅವರು ಶುಕ್ರವಾರದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಪರ್ಯಾಯ ಅರ್ಚಕರಲ್ಲ, ಇವಾಗ ನಮ್ಮ ಭಗಂಡೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಅವರಲ್ಲಿ ಸೂತ್ಕ ಇರೋದ್ರಿಂದ ಅವರೆಲ್ಲರೂ ಕೂಡ ನಿನ್ನೆ ಕರೆದು ಚರ್ಚೆ ಮಾಡಿದ್ವಿ ಸಮಿತಿಯವರು. ಮಾಡಿದಾಗ ಅವರು ಒಂದು ಮಾತನ್ನು ಹೇಳಿದ್ರು, ಇವೆಲ್ಲವನ್ನು ಕೂಡ ಮುಗಿಯೋ ತನಕ ಈ ಒಂದು ಇದನ್ನು ಮುಗಿಯೋ ತನಕ ನಾವು ಭಗಂಡೇಶ್ವರ ದೇವಸ್ಥಾನ ಪೂಜಾರರು ಪೂಜೆ ನಡೀಲಿ. ಇವತ್ತೇನು 5-6 ದಿನಗಳ ಕಾಲ ಪೂಜೆ ನಿಂತಿದೆ, ಅದನ್ನು ತಂತ್ರಿಯವರ ಸಲಹೆ ಮೇರೆಗೆ ಒಂದು ದಿನಕ್ಕೆ ಒಂದು ಪೂಜೆ ಆದರೆ 2 ಪೂಜೆ ಮಾಡಿ
ಐದಾರು ದಿನದ ಕೂಡ ಆ ತಾಯಿಗೆ ನಾವು ಭಕ್ತಿಪೂರ್ವಕವಾಗಿ ನಮಿಸೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಅದು ಕೂಡ ಶುಕ್ರವಾರ ಬೆಳಿಗ್ಗೆಯಿಂದ ಶುರುವಾಗ್ತದೆ. ಮತ್ತೆ ನಾನು ಅಲ್ಲಿಗೆ ಶುಕ್ರವಾರ ಸಾಧ್ಯವಾದ ಶುಕ್ರವಾರ ಬರ್ತೀನಿ, ಇಲ್ಲ ಶನಿವಾರ ಅಂತೂ ಅಲ್ಲೇ ಇರ್ತೀನಿ. ಶವ ಸಂಸ್ಕಾರವನ್ನು ಅವ್ರು ಎಲ್ಲಿ ಮಾಡ್ತಾರೆ ಅನ್ನೋದು ನಾನು ಇದು ಮಾಡಲಿಲ್ಲ. ಅದೆಲ್ಲ ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರಿಗೆ ಹೇಳಿದ್ವಿ. ಉಪ್ಪಯ್ಯನವರು, ಅಪ್ಪಚ್ಚು ರಂಜನ್ ಅವರು, ಸುನೀಲ್ ಸುಬ್ರಹ್ಮಣ್ಯ ಇಲ್ಲಿರ್ತಾರೆ. ನಾನು ಪ್ರತಾಪ್ ಸಿಂಹ ಅವರು ಇದಾಗ್ತವೆ, ಅವರು ತೋಟದಲ್ಲಿ ಮಾಡ್ತಾರೆ, ಅವ್ರ ತೋಟದಲ್ಲೇ ಮಾಡ್ತಾರೆ ಅಂತ ಕಾಣಿಸ್ತದೆ. ಇವತ್ತೇ ಮುಗಿಸ್ತಾರೆ, ಇವತ್ತೇ ಮುಗಿಸ್ತಾರೆ. ದಾರಿನಲ್ಲಿ ಹೋಗುವಾಗ, ಕೆಳಗಡೆ ಇಳಿದು ಹೋಗುವಾಗ ಕಡಿಮೆ ಇಲ್ಲಿ ಒಂದು ಹಸು ಸತ್ತು ಬಿದ್ದಿರೋದು ಸಿಕ್ತು, ಮತ್ತೆ ಉಳಿದದ್ದು ಮನೆಯದ್ದು ಸಾಮಾನುಗಳು ಅಲ್ಲೆಲ್ಲ ಕಂಡು ಬಂತು. ಆನಂತರ ಈ ಅಲ್ಲಿ ನರಣಾಚಾರ ಅವ್ರದ್ದು ಶವ ಸಿಕ್ತು, ಅದೇ ಜಾಗದಲ್ಲಿ ಒಂದು ಸೀರೆನೂ ಕೂಡ ಇತ್ತು. ನಮ್ಮ ಮೇಡಮ್ ಡಿ ಸಿ ಅವರು ಕೂಡ ಬಂದ್ರ ಜೊತೆಯಲ್ಲೇ ಒಂದು ಸೀರೆನೂ ಕೂಡ ಅಲ್ಲೇ ಸಿಕ್ತು, ಕೆಲವು ಹಾಸಿಗೆ ಹತ್ರ ವಸ್ತುಗಳು ಸಿಕ್ಕಿದೆ. ಸ್ವಲ್ಪ ಸ್ವಚ್ಛ ಆಪರೇಷನ್ನ ಸಾಗರ ಉಸ್ತುವಾರಿ ಸಚಿವರಾದ ಸೋಮಣ್ಣ ಅವರು ಹೇಳಿದ್ದಾರೆ, ಅದನ್ನು ಮುಂದುವರಿಸಬೇಕು ಅಂತೇಳಿ ನಾಳೆನೂ ಕೂಡ ಶೋಧನಾ ಕಾರ್ಯ ಮುಂದುವರಿಸಿ. 2 ಕಿಲೋಮೀಟರ್ ಆಗುತ್ತೆ ಅಂತಲೇ ಎನ್ ಡಿ ಆರ್ ಎಫ್ನವರು ಅವ್ರದ್ದು ಒಂದು ಅಂದಾಜು ಹೇಳಿದ್ರು. ಬೋಪಯ್ಯ ಸರಿಗೆ ಅದ್ರ ಬಗ್ಗೆ ಆ ಸ್ಥಳದ ಬಗ್ಗೆ ಗೊತ್ತು, ಅಲ್ಲೊಂದು ದೇವಿನೇನೋ ಒಂದು ಇದೆ ಅಂತ ಹೇಳಿದ್ರು. ನಾಗತೀರ್ಥ ಅದೊಂದು ಜಾಗ, ಆ ಜಾಗಕ್ಕೆ 2 ಕಿಲೋಮೀಟರ್ ಆಗುತ್ತೆ. ಕೊಚ್ಚಿ ಹೋದ್ರೆ ನಿಮಗೆ ಕೆಳಗಡೆ ಎಲ್ಲ ಭಾಗಮಂಡಲದ ಹತ್ರ ಬಂದಾಗ ಸಿಕ್ಕೇ ಸಿಗುತ್ತೆ. ಶವ ಕಿಲೋಮೀಟರ್ ಗಟ್ಟಲೆ ಹೋಗಿದ್ದಂತ ಉದಾಹರಣೆಗಳು ಕಡಿಮೆ. ಇದು ಕಡಿಮೆ ಆಗಿರೋದ್ರಿಂದ ಕೆಳಗಡೆ ಉರುಳಿ ಹೋಗಿದೆ. ನೀರಿನಲ್ಲಿ ಬಹಳ ದೂರ ಕೊಚ್ಚಿ ಹೋಗಲ್ಲ ಯೂಶ್ವಲಿ. ಏನೇನು ಇಲ್ಲ, ನಾವಿದ್ದಾಗ ಎಷ್ಟೋ, ನಾವು ಇಲ್ಲದೆ ಹೋದಾಗಲ್ಲ, ನಾವೆಲ್ಲ ಇಲ್ಲೇ ಇದ್ದೀವಿ. ಭೂಪಯ್ಯ ಸಾಹೇಬರು ಇದರ ನೇತೃತ್ವವನ್ನ ವಹಿಸಿಕೊಂಡು ಪ್ರತಿಯೊಂದನ್ನು ಮಂತ್ರಿಗಳೇ ಆಗಿದ್ರು, ಅದೇ ರೀತಿ ಅವರು ಕೂಡ ಈ ಭಾಗದ ನಮ್ಮ ನಾಯಕರಿದ್ದಾರೆ. ಇಲ್ಲ ಇಲ್ಲ, ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂ. ಬಂಡೆ ಬದಿಯಲ್ಲಿ ನೀರು ಹರಿತಾ ಇದೆ, ಬಂಡೆಯ ಇಕ್ಕೆಲ್ಲ ಇರ್ತದಲ್ಲ, ಸೈಡ್ ಇರ್ತದಲ್ಲ, ಸೈಡಲ್ಲಿ ಒಂದು ಮರದ ಹತ್ರ ಅದು ಅದು ಬಹಳ ಆಶ್ಚರ್ಯ ಆಗುತ್ತೆ. ಮರ ಹೀಗಿದೆ, ಮರದ ಆಚೆಗೆ ಬಾಡಿ ಅಂದ್ರೆ ತಲೆ ಹೊಟ್ಟೆ ಎಲ್ಲ ಮುಂದೆ ಇದೆ, ಕಾಲು ಮಾತ್ರ ಈ ಕಡೆ ಹೊರಗಡೆ ಕಾಣಿಸ್ತಾ ಇತ್ತು. ಅದನ್ನ ಈ ಎನ್ ಡಿ ಆರ್ ಎಫ್ ಟೀಮು ತುಕಡಿ ಸಣ್ಣ ಸಣ್ಣ ಟೀಮ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಟೀಮು ಹೋಗಿತ್ತು, ಬರಲಿಲ್ಲ, ಮಿಸ್ಸಿಂಗ್ ಆಗೋಯ್ತು. ಅವನು ಹುಡುಕ್ಲಿಕ್ಕೆ ಇನ್ನೊಂದು ಟೀಮ್ ಹೋದವರು ಅದನ್ನು ಪತ್ತೆ ಮಾಡಿದ್ರು. ನಾವು ಅಲ್ಲಿ ಹೋಗಿ ಬಿದ್ದಿರೋದನ್ನು ನೋಡಿದ್ರೆ ನಮ್ ಕಲ್ಪನೆಯೂ ಕೂಡ ಮಾಡ್ಲಿಕ್ಕಾಗಲ್ಲ. 2 ಕಿಲೋಮೀಟರ್ ದೂರದಲ್ಲಿ ಅದು ಹೋಗಿ ಮರದಿಂದ ಆಚೆ ಸೈಡಿಗೆ ಹೋಗಿ ಬಿದ್ದಿದೆ ಅಂತಂದ್ರೆ, ಅಂದ್ರೆ ಈ ಕಡೆಯಿಂದ ಹೋಗಿ ಹೊಡೆದಿರೋದಲ್ಲ, ಆ ಕಡೆ ಸೈಡಿಂದ ಬಿದ್ದಿದೆ, ಬರೀ ಕಾಲೊಂದು ಈ ಕಡೆ ಕಾಣಿಸ್ತಿತ್ತು. ಅಂದ್ರೆ ನೀವು ಏನು ಮಾಡ್ಲಿಕ್ಕಾಗಲ್ಲ. ಎನ್ ಡಿ ಆರ್ ಎಫ್ನವರಿಗೆ ಅದರಲ್ಲಿ ಅವ್ರಿಗೊಂದು ಎಕ್ಸ್ಪರ್ಟೈಸ್ ಇದೆ, ಅವ್ರಿಗೆ ಆ ಪರಿಣತಿ ಇದೆ, ಹಾಗಾಗಿ ಅವ್ರು ಹೆಚ್ಚಾಗಿ ಅವರೇ ಮಾಡ್ತಾ ಇದ್ದಾರೆ. ಎಸ್ ಡಿ ಆರ್ ಎಫ್ನವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅಲ್ಲಿ ದಾರಿ ಹುಡುಕ್ಲಿಕ್ಕೆ ಅದಕ್ಕೆಲ್ಲ ಅವ್ರು ಕೂಡ ಸಹಕಾರ ಕೊಡ್ತಾರೆ. ದನಗಳನ್ನ ಅಲ್ಲಿಂದ ತಕೊಂಡು ಬರ್ಲಿಕ್ಕೆ ಬಹಳ ಕಷ್ಟ ಇದೆ, ಸೈಡಲ್ಲಿ ಅದು ಬಿದ್ದಿದೆ, ಅದು ನೋಡುವುದಕ್ಕೆ ನಾವು ಇವತ್ತು ಕೂಡ ಏನು ಮೊನ್ನೆ ದಿನ ಇಟ್ಕೊಂಡಿದ್ವಿ ಒಂದು ಕಾನ್ಸೆಪ್ಟು, ಒಂದು ಆಶಾವಾದಿಗಳಾಗಿ ಇವತ್ತು ಕೂಡ ಅದೇ ಇದ್ದೇವೆ, ನಾಳೆನೂ ಕೂಡ ಅದೇ ಇದೆ. ಇನ್ನು ನಾಳೆ ನಾಡಿದ್ದು ಎರಡು ದಿವಸದಲ್ಲೇ ಸಖ್ಯ ಅಂತ ಆಗ್ಬೋದು. ಶುಕ್ರವಾರ ತಾಯಿ ಕಾವೇರಿಯ ಪೂಜೆಯನ್ನು ಭೂಪಯ್ಯ ದಂಪತಿಗಳು ತುಂಬ ಅವ್ರದೇ ಆದಂಥ ಒಂದು ಭಾವನೆಗಳನ್ನು ಮಾಡ್ತಾ ಇದ್ದಾರೆ. ದೇವರು ಒಳ್ಳೇದು ಮಾಡ್ತಾನೆ. ಏನಿನ್ನು 3 ಜನ ಇರಬೇಕು, ಆ 3 ಜನ ಸಿಗ್ತಾರೆ. ಒಂದು ನಿಮಿಷ ಅಪ್ಪ, ಅದೆಲ್ಲಕ್ಕೂ ಕೂಡ ನಾನು ಶನಿವಾರ ಇಲ್ಲೇ ಇರ್ತೀನಿ, ಎಲ್ಲಕ್ಕೂ ಉತ್ತರ ಕೊಡ್ತೀನಿ, ಅಲ್ಲಿಗೂ ಹೋಗ್ತೀನಿ. ಇವತ್ತು ಬೆಳಿಗ್ಗೆ ಭಗಂಡೇಶ್ವರನಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ವಿನಂತಿ ಮಾಡಿ ಬಂದ್ವಿ. ಅವನು ಪ್ರಸಾದನೂ ಕೊಟ್ಟ, ನಮಗೆ ಫಲನೂ ಕೊಟ್ಟಿದ್ದಾನೆ, ನಾಳೆನೂ ಕೂಡ ಫಲ ಸಿಗುತ್ತೆ. ಥ್ಯಾಂಕ್ ಯು.